ಹೊತ್ತಿಗೆ ಭೋಜನ ಆಯ್ತು, ಹೊಟ್ಟೆಗೆ ಊಟ ಇಲ್ಲ. ಜಗಕ್ಕೆ ಅನ್ನ ನೀಡುವ ಅನ್ನದಾತರಿಗೆ ಹೊಟ್ಟೆಗೆ ಊಟ ಇಲ್ಲಂದ್ರೆ ಏನರ್ಥ? ರೈತನೇ ರಾಷ್ಟ್ರ ಸಂಪತ್ತು ಅಂತ ಹೇಳ್ತಾರೆ. ರೈತನ ಬಾಳೆಂದು ಮಣ್ಣಾಗಿ ಬರದ ಕೈಗೆ ಕೈ ಚಾಚುವ ಪರಿಸ್ಥಿತಿ ಬಂದಾಗಿತ್ತು. ತಂದೆ ತಾಯಿಯಂದಿರ ನೋಡ್ರಿ, ಈ ರೈತನ ಬಾಳು ಕಣ್ಣಾರೆ ಕಣ್ತಬ್ಬ ನೋಡಿ ನಸುನಕ್ಕೊಂಡಿದ್ದೀರಿ. ಹೊಟ್ಟೆಗೆ ಹೋಗ, ಯಾರಾದ್ರೂ ಭಿಕ್ಷೆ ನೀಡಿ ನನ್ನ ಹೊಟ್ಟೆ ತಂದೆಗೆ ಅಳಿಸ್ರಿ. ರೈತನ ಬಾಳು ಯಾರು
ಹೋಗೋಣ, ನಿನ್ನ ಭಿಕ್ಷೆ ಬೇರೆ ಪರಿಸ್ಥಿತಿಗೆ ಬಂತು. ಏನ್ ಮಾಡಲಿ, ಆ ವಿಧಿಯು ನಮ್ಮ ಜೀವನದಲ್ಲಿ ಆಟ ಆಡ್ತು. ನನ್ನ ತಂಗಿಯ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ಆ ರಾವಣ ತಂಗಿನ ತನ್ನ ಮಡದಿಯಾಗಿ ಮಾಡ್ಕೊಂಡ. ಆಸ್ತಿ ಆಸೆಗೋಸ್ಕರ ಮುತ್ತಿನಂತ ನನ್ನ ತಂಗಿಯನ್ನ ಬರಿ ತೆಗೆದುಕೊಂಡ್ಬಿಟ್ಟಪ್ಪ ಕ್ರೂರಿ. ನಮ್ಮನೆ ಈ ಪರಿಸ್ಥಿತಿಗೆ ಬರುವುದಕ್ಕೆ ಕಾರಣ ರಾವಣನೇ ಅಂತೀಯ? ಹಾಗಾದ್ರೆ ಈಗಲೇ ನಾನು ರಾವಣನ ಮನೆಗೆ ಹೋಗ್ತೀನಿ. ನಮ್ಮ ಮನೆ ನಾ ಪ್ರೀತಿಗೆ ತಂದ ರಾವಣನ.